ಕಾನೂನು ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಸಮವಸ್ತ್ರದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳ ಮೇಲೆ ಯಾವುದೇ ಕಾರಣಗಳಿಲ್ಲದೆ ಈ ಕಿಡಿಗೇಡಿಗಳು ಬಂದು ಡ್ಯಾಶ್ ಹೊಡೆದು ಮುಂದೆ ಹೋಗಿದ್ದಾರೆ. ಯಾಕೆ ಈ ರೀತಿ ನೀವು ಗಾಡಿ ಓಡಿಸ್ತೀರಾ ಅಂತ ಕೇಳೋಕ್ಕೆ ಈ ಕಡೆ ಬರುವಾಗ ಅವರು ಮತ್ತು ಅವ್ರ ಸಹಚರರು ಸೇರಿ ಖಾಕಿ ಹಾಕ್ಕೊಂಡಿರೋ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರೋದು, ಅವನು ಖಾಕಿ ಹಾಕ್ಕೊಂಡಿರೋದು ಅವನ ಮೇಲೆ ಹಲ್ಲೆ ಮಾಡಿರೋದು ಒಂದಿಬ್ಬರು ಸಿಬ್ಬಂದಿ ಮೇಲೆಲ್ಲ, ಒಂದು ಇಡೀ ವ್ಯವಸ್ಥೆ ಮೇಲಾಗಿದೆ. ಇದು ಈ ವ್ಯವಸ್ಥೆ ಏನಿದೆಲ್ಲ, ನಾಡಿನ ರಕ್ಷಕರು ಇವರು. ಇವರು ಹೊಡೆಯುವಾಗ ಇವರಿಬ್ಬರಲ್ಲ, ಅಕ್ಕಪಕ್ಕ ಜನ ಸೇರಿ ಬಂದುಬಿಟ್ಟು ಹೊಡೆಯೋಕ್ಕೆ ಕುಮ್ಮಕ್ಕ ಕೊಟ್ಟಿದ್ದಾರೆ ಅವರು. ಇದು ನಾವು ತುಂಬ ಗಂಭೀರವಾಗಿ ತೊಗೊಂಡಿದ್ದೀವಿ. ನಾವು ಈಗಾಗಲೇ ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಮತ್ತು ಅದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಇದು ಇವ್ರ ಜೊತೆ ಇವ್ರ ಮೇಲೆ ಹಲ್ಲೆ ಮಾಡಿದಾರಲ್ಲ ಅವರ ವಿಡಿಯೋ ಕೂಡ ಇದೆ. ಅವರೆಲ್ಲರಿಗೂ ನಾವು ನಮ್ಮ ವಶಕ್ಕೆ ನಾವು ತೆಗೆದುಕೊಳ್ತೀವಿ ಅಲ್ಲಿಗೆ. ಮತ್ತು ಕೆಲವು ಹೆಣ್ಮಕ್ಳು ಕೂಡ ಒಡೆಯೋಕ್ಕೆ ಅವರು ಕುಮ್ಮಕ್ಕೆ ಕೊಟ್ಟಿದ್ದಾರೆ. ಮತ್ತು ಇಷ್ಟು ಜನ ಇದಾರಲ್ಲ ನೈಬರ್ಸ್ ಇವರೆಲ್ಲ, ಇಂಥವ್ರಿಗೆ ಇಲ್ಲಿ ಇಟ್ಕೊಂಡು ಸಪೋರ್ಟ್ ಮಾಡೋದು ಇಂಥವ್ರು. ಸೊ ಇದು ಆಗಿರೋ ಘಟನೆ, ಇದು ಐಸೋಲೇಟೆಡ್ ಘಟನೆ ಅಲ್ಲ. ಇದು ಇದನ್ನು ಇಗ್ನೋರ್ ಮಾಡೋಕ್ಕೆ ಹೋದರೆ ಇವ್ರಿಗೆ ಇನ್ನೂ ಧೈರ್ಯ ಬಂದು ವ್ಯವಸ್ಥೆ ಆವಾಗ ಏನಾಗುತ್ತೆ, ಯಾರಿಗೆ ಕಾಕಿ ಮೇಲೆ ನಂಬಿಕೆ ಇರ್ತಾ ನಂಬಿಕೆ ಹೋಗ್ಬಿಡುತ್ತೆ ಅವ್ರಿಗೆ. ಸೊ ಅದರಿಂದ ಇವ್ರ ಮೇಲೆ ತೀವ್ರವಾದ ಕ್ರಮ ತೆಗೆದುಕೊಂಡು ಒಂದು ತೋರಿಸ್ಬೇಕು ದಟ್ ಇದು ವ್ಯವಸ್ಥೆ. ಇದು